ಮದಗಜ ಚಿತ್ರದಲ್ಲಿ ಸೂರ್ಯ ಕ್ಯಾರೆಕ್ಟರ್ ಬಿಟ್ಟರೆ ಇನ್ಯಾವ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಯಿತು? ಒಂದು ಕ್ಯಾರೆಕ್ಟರ್ ಸರ್. ಸೂರ್ಯ ಕ್ಯಾರೆಕ್ಟರ್ ಬಿಟ್ಟರೆ ನನಗೆ ಎಲ್ಲ ಪಾತ್ರನೂ ಇಷ್ಟ ಆಯಿತು. ಇಂಥದ್ದು ಅಂಥದ್ದು ಇಲ್ಲ, ಎಲ್ಲ ಪಾತ್ರನೂ ಎಲ್ಲರೂ ಬಹಳ ಚೆನ್ನಾಗಿ ಕಾಣಿಸ್ತಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮ ಡೈಲಾಗ್ ಬಿಟ್ಟರೆ ಬೇರೆ ಪಾತ್ರದ ಯಾವ್ದಾರು ಒಂದು ಡೈಲಾಗ್ ಹೇಳ್ಬೋದು ಸರ್, ಇಷ್ಟವಾದ ಡೈಲಾಗು ಅಥವಾ ಯಾವ್ದಾರು ನಿಮ್ಗೆ ಗೊತ್ತಿರುವಂಥದ್ದು? ಅದೇ ನಮ್ಮ ಕೋರ್ಟ್ಗೆ ಹೋದಾಗ ನಮ್ಮ ಕೋರ್ಟಲ್ಲಿ ನಮ್ಮ ಇವರಿದ್ದಾರಲ್ಲ ಲಾಯರು, ಅವರು ಕನ್ಫರ್ಮ್ ಆಗೋಯ್ತು ನೀವು ಬಂದಿರೋದು ನಮ್ಮ ಗುಂಡಿ ತೋಡಕ್ಕೆ ಅಂತ ಕನ್ಫರ್ಮ್ ಆಗೋಯ್ತು. ಆಮೇಲೆ ನಾವು ಹೋದಾಗ ಅವ್ರೊಂದು ಡೈಲಾಗ್ ಹೇಳ್ತಾರೆ ಬ್ಯಾಕ್ಗ್ರೌಂಡಲ್ಲಿ, ಅವ್ರ ಮೇಲೆ ಕೇಸ್ ಹಾಕು, ಇದ್ಬದ್ ಕೇಸಲ್ಲಿ ಹಾಕು ಅಂತ ಹೇಳ್ತಾರೆ. ದಟ್ ವಾಸ್ ವೆರಿ ಸ್ಪಾಂಟೇನಿಯಸ್, ಅದು ತುಂಬ ಕ್ಯೂಟ್ ಆಗಿತ್ತು ಅಂತ ಅನ್ನಿಸ್ತು. ಆಮೇಲೆ ದೊಡ್ಡ ಜೊತೆಗೆ ಚಿಕನ್ ಆ್ಯಂಡ್ ಡೈಲಾಗ್ಸ್ ಕೌಂಟರ್ಲ ಭಾಳ ಎಂಜಾಯ್ ಮಾಡಿದೆ. ಆ್ಯಂಡ್ ಎಲ್ಲರೂ ಎಲ್ಲರೂ ಮಾಡಿ ಇಂಥದ್ದು ಅಂಥದ್ದು ಅಂತಲ್ಲ, ಬಿಕಾಸ್ ನಮ್ಮ ಕೂಸು ಎಲ್ಲರೂ ಅಡ್ಮೈರ್ ಮಾಡಿರ್ತೀವಿ. ಸೊ ಹೀರೋಯಿನ್ ಅವ್ರದ್ದಾಗಿರಲಿ, ತಂದೆ ಕ್ಯಾರೆಕ್ಟರ್ ಆಗಿರಲಿ, ತಾಯಿ ಕ್ಯಾರೆಕ್ಟರ್ ಆಗಿರಲಿ, ಗರುಡಾರಾಮ್ ಸರ್ ಆಗಿರಲಿ, ರಂಗಣ ರಘು ಸರ್, ರಂಗಣ ರಘು ಅವ್ರದ್ದು ಭಾ ಲ್ಯಾಂಗ್ವೇಜು, ತಾಯಿ 28 ವರ್ಷದಿಂದ ಬಂದು ಹೋಗಿದ್ದೆ ಯಾವತ್ತೂ ಏನು ಕೇಳಲಿಲ್ಲ ಈಗ ಅಂತಾರಲ್ಲ, ಭಾಳ ಇಷ್ಟ ನನಗೆ ಅಟ್ಟೂನು. ಆ ಮಾಡ್ಯುಲೇಷನು ತುಂಬ ಇಷ್ಟ ನನಗೆ ರಂಗಣ ರಘು ಸರ್. ಅದು ಫಸ್ಟ್ ಕಾಂಬಿನೇಷನ್ ಸರ್, ನೀವು ಬಿಫೋರ್ ಹಲವಾರು ಜನಕ್ಕೆ ಈ ಕಾಂಬಿನೇಷನ್ಸ್ ಬಗ್ಗೆ ಕೇಳಿರ್ತಾರೆ, ದೇವಯಾನಿ ಆ್ಯಂಡ್ ಜಗಪತಿ ಬಾಬು ಅವ್ರ ಬಗ್ಗೆ. ಫಸ್ಟ್ ಟೈಮ್ ನೀವು ಮಾಡಿದ್ರೆ ಈ 25 ದಿನದ ಹಲವಾರು ರಿಯಾಕ್ಷನ್ಸ್ಗಳು ಕೇಳಿರ್ತೀರ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ ಬಗ್ಗೆ ಏನು ಹೇಳ್ತೀರ? ಖುಷಿ ಇದೆ ಮಹೇಶ್, ಒಂದು ತೃಪ್ತಿ ಇದೆ. ಇವತ್ತು ನಾನು ಹೇಳೋದಕ್ಕಿಂತ ರಿಲೀಸ್ ಆದಮೇಲೆ ಎಲ್ಲರೂ ಹೇಳ್ತಿರೋ ಪ್ರಕಾರ ನೋಡ್ಕೊಂಡು ಬಂದಾಗ ಒಂದು ಒಳ್ಳೆ ಪರ್ಫಾರ್ಮರ್ಸು, ಆಮೇಲೆ ಅಂಥವ್ರ ಜೊತೆ ಕೆಲಸ ಮಾಡೋದು ನಮಗೊಂದೆಲ್ಲೋ ಒಂದು ಒಂದು ಅವಕಾಶ ಈ ಪಿಕ್ಚರಲ್ಲಿ. ಆಮೇಲೆ ಅದನ್ನು ಚೆನ್ನಾಗೆ ಉಪಯೋಗ ಮಾಡ್ಕೊಂಡಿದ್ವಿ ಪ್ರತಿಯೊಬ್ಬರೂ, ನಮ್ಮ ನಮ್ಮ ಕೆಲಸನ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ವಿ. ಆಮೇಲೆ ಅವ್ರ ಸಪೋರ್ಟ್ ಇಲ್ಲದೆ ಆ ಒಂದು ಹಂಬಲ್ನೆಸ್ ಇಲ್ಲ ಅಂದರೆ ಬಹುಶಃ ಈ ಔಟ್ಪುಟ್ ಬರೋದು ಕಷ್ಟವಾಗ್ತಿತ್ತು. ನಾನು ನಮಗೆ ನಿಮಗೆ ಬಹುಶಃ ಗೊತ್ತಿರ್ಬೋದಲ್ಲ ಮಹೇಶ್, ಅವರ ಒಂದು ಇಂಟ್ರೆಸ್ಟ್ ಜಾಸ್ತಿ ಇತ್ತು. ನಾವು ಹೋಗಿ ಗೋರ್ಗರಿಯೋದು, ಹೇಳಿಕೆ ಮಾಡಬೇಕು ಮಾಡಬೇಕು ಅದು ಇದು ಇದನ್ನು ಮಾಡಿ ಅದು ಮಾಡಿ ಅನ್ನೋದಕ್ಕಿಂತ ಅವರ ಇನ್ಪುಟ್ಗಳು ಜಾಸ್ತಿ ಇತ್ತು, ನಿಮಗೂ ಗೊತ್ತು ಅದು. ಸೊ ಐ ಥಿಂಕ್ ಆ ಥರ ಕಲಾವಿದರು ಹಾಗಾಗಬೇಕು ಕಲಾವಿದರು ಪ್ರತಿಯೊಬ್ಬರೂ ಅಂತ ಅನ್ಕೋತೀನಿ.